ಇರೋ ರೆಕಾರ್ಡ್ ಯಾರಿಗೂ ಇರಬಾರ್ದು. ನಾನು ಕಾಫಿ ಕುಡಿದಿರೋದು ಅಣ್ಣ ಅವ್ರ ಮನೇಲಿ, ಬಿಟ್ಟರೆ ವಿಶ್ವೇಶ್ವರಯ್ಯ ಅವ್ರ ಮನೇಲಿ. ಅಷ್ಟು ಬೇಗ ಎಲ್ಲ ಆಗಲ್ಲ ಅಣ್ಣ, ಸಾಯಂಕಾಲ ಸಾಯಂಕಾಲ ನಾನು ಬರ್ತೀನಿ ನಡಿ ಅಂದ್ಬಿಟ್ಟು ಬೊಕ್ಕೆ ಕೊಟ್ರಿ ಅಣ್ಣಂಗೆ ಹೆಣ್ಣಿ ಸುಮ್ಮನೆ ಅಂದರು ಅಲ್ಲಿ ಹೋಗಿ ಮೂಲೆಯಲ್ಲಿ. ವಿಷ್ಣು ಸರ್ ಆಗಲಿ, ವಿಷ್ಣು ಸರ್ ಕೊನೆ ಸಿನಿಮಾ ನಾವು ಮಾಡಬೇಕಿತ್ತು, ನಿಮ್ಗೆ ಜ್ಞಾಪಕ ಇದೆ? ಗೊತ್ತು, ನಮ್ಮ ಮಾತುಕತೆ ಆಗಿತ್ತು. ಜಗ್ಗೇಶ್ ಅವರು ಏನಂದ್ರು ಗೊತ್ತಾ, ಜೂನಿಯರ್ ಸುಮಲತಾ ಹುಡ್ಕೊಂಡು ಹೋಗಿರ್ಬೇಕು ಸುಮ್ಮನೆ ಇರೋದು. ಮೂರು ಸೆಕೆಂಡಲ್ಲಿ ಅರವಿಂದ್ರ ಕಲಾಕ್ಷೇತ್ರ ಮೆಟ್ಲತ್ ಬಿಡೋರಂತೆ. ಎನ್ನ ಮನದರಿಸಿ ನಿನ್ನ ಮನೆ ಕಾಯುವಾಗ ನಿಜ ವೆಡ್ಡಿಂಗ್ ವೆಡ್ಡಿಂಗ್ ಇಲ್ಲ ಅಲ್ಲ ವೆಲ್ಡಿಂಗ್ ವೆಲ್ಡಿಂಗ್ ಅಂದರೆ ವೆಡ್ಡಿಂಗ್ ಅಂತ. ಒಳ್ಳೆ ಇದರಲ್ಲಿ ಗುರುಗಳೇ ರಂಗ, ಇದು ನಮ್ಮದು ಗಾಳಿ ತಂಗಾಳಿಲಿ ವಾಟಾಳ್ ನಾಗರಾಜು ಬರ್ತಾರೆ. ಹೆಂಗ್ ವಾಟಾಳ್ ನಾಗರಾಜು? ಯಾರು ಗುರುಗಳೇ ಹುಡುಗ? ಶೆಟ್ರು ಅಂತ ಒಬ್ರು ನನ್ನ ಆತ್ಮೀರು, ಅವರು ಆಕ್ಟ್ ಮಾಡ್ಸಕ್ಕೆ ಕರೆಸ್ಬಿಟ್ಟೆ. ನೋಡಿದ್ರೆ ಅವ್ನು ಹಂಗೆ ಕಾಣ್ತಾರೆ. ಯಾಕಂದ್ರೆ ನಮ್ಮ ಟೀಮಲ್ಲ ನೋಡಿಲ್ಲ ಅವ್ರನ್ನ ಯಾವತ್ತು. ಶೂಟಿಂಗಲ್ಲಿ ಅವ್ರನ್ನ ಕರೆಸಿದ್ದಾಯ್ತು ಒಂದು ಸ್ಯಾಟ್ ಅಷ್ಟೇ. ನಾನು ಇವ್ರಿಗೆ ಫೋನ್ ಮಾಡಿದೆ ವಾಟಾಳ್ ನಾಗರಾಜ್ ಸರ್ಗೆ, ಸರ್ ಮಾಡ್ಕೊಟ್ಬಿಡಿದ್ರು ಒಂದು ಅಂತ. ಅವರೇ ಸಿನಿಮಾ ಮಾಡ್ತಿದ್ದಾರಂತೆ, ಅವ್ರ ಹೆಸರಲ್ಲಿ ಒಂದು ಸಿನಿಮಾ ಆಗ್ತಿದೆಯಂತೆ, ಈಗೆಲ್ಲೋ ಕಾಣಿಸ್ಕೊಳ್ಳೋದು ಬೇಡ ಅಂತಿದ್ದೀನಿ ಗುರು ಅಂತಂದರು. ಆಯ್ತು ಸರ್, ಆಯ್ತು ಆಯ್ತು. ಯಾಕಂದರೆ ಅವ್ರ ಬಗ್ಗೆ ಗೌರವ ಇದೆ ನನಗೆ. ಯಾಕಂದ್ರೆ ಕನ್ನಡ ಹೋರಾಟ ಮಾಡಿದವರು, ವಿಧಾನಸೌಧ ಬುರ್ಕ ಹಾಕೊಂಡು ಬಿಟ್ಟಿದ್ರು ಅವ್ರು ಅನಿಸ್ತಿ ಕನ್ನಡದ ಗೊತ್ತಲ್ಲ ಅದು. ಸೊ ಹೀಗಾಗಿ ಅವ್ರದ್ದು ಇತ್ತು ಅದನ್ನ ಅದೇ ಥರ ಸದ್ರೂಪ ಇಟ್ಕೊಂಬೋಣ ಅಂತೇಳಿ ನೋಡ್ತು ಸಿಗ್ದ ಬಂದು ಮಾಡಿಕೊಟ್ರು. ಆಮೇಲೆ ಅದು ತೀರ್ಕೊಂಡೆ ಬಿಟ್ಟೆ. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ ಬರ್ತಾರೆ, ನಮ್ಮ ಬಾಸ್ಗಳು ಜ್ಞಾನಪೀಠ ಅವ್ರು ಬರ್ತಾರೆ, ಓ ಇವರು ಸರ್ ಬರ್ತಾರೆ, ಅಂಬರೀಷ್ ಅಣ್ಣ ಬರ್ತಾರೆ. ಅಣ್ಣವ್ರದ್ದು ಪಕ್ಕ ಅಪ್ಪನ ನೋಡಿದ್ರೆ ಅನ್ಸತ್ತಲ್ವಾ ನಮಗೆ ಕಸ್ ಮಾಡಕ್ಕೆ. ನಿಮ್ಗೆ ಅನಿಸ್ತದ ಅವ್ರು ಕರೆಸ್ಬೇಕು ಅಂತ? ಅಂದರೆ ಕನ್ನಡದ ಅವರು ಇದೊಂದು ಹಾಡಿಗೆ ಈಗ ಹಾಡು ಜಗ್ಗೇಶ್ ಅವರ ಇಂಟ್ರಡಕ್ಷನ್ ಸಾಂಗ್ ಆಗಿ ಸಿನಿಮಾದಲ್ಲಿ ಕನ್ನಡದ ಸಾಂಗ್ ಆಗಿ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲ. ಕನ್ನಡ ಅಂದರೆ ಅಣ್ಣ ಅವ್ರು ಇಲ್ಲದೆ ಇಲ್ಲ, ಈ ದಿಗ್ಗಜರು ಸಿನಿಮಾ ದಿಗ್ಗಜರು ವಿಷ್ಣು ಸರ್ ಆಗಲಿ ಇವರಾಗಲಿ ರವಿಚಂದ್ರನ್ ಅವರೊಬ್ಬರು ಬಿಟ್ಟರೆ ಮಿಕ್ಕವ್ರು ಯಾರೂ ಇಲ್ಲ ಇವತ್ತು. ಬಟ್ ಇವರೆಲ್ಲ ಕಟ್ಟಿರುವಂಥ ಸಿನಿಮಾ ಅನ್ನೋ ದೊಡ್ಡ ವೇದಿಕೆ, ಅಲ್ಲಿ ನಾವು ಡ್ಯಾನ್ಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕುಣಿತಾ ಇದ್ದೀವಿ. ಅವ್ರುಗಳು ಕಡ್ದೇ ಹೋಗಿದ್ರೆ ಅಣ್ಣ ಅವರು ತಮಿಳ್ನಾಡಿಂದ ತಮಿಳ್ ಸಿನಿಮಾಗಳ ಹಾವಳಿ ಇತ್ತು ಅಲ್ಲಿ ಅಲ್ಲಿ ನಡೀತಾ ಇದ್ದಿದ್ದು, ಅಲ್ಲಿಂದ ಕನ್ನಡನ ಕೆ ಜಿ ರೋಡ್ಗೆ ತಂದವರು ಅಣ್ಣ ಅವರು. ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮತ್ತು ವಿಶಿಷ್ಟವಾಗಿ ವಿಷ್ಣು ಸರ್ ಯಾಕೆ ಒಂದು ಮುತ್ತಿನ ಹಾರ ನೋಡಲಿ ಇವತ್ತು ಮಾತಾಡ್ತೀವಿ ಮೇಕಿಂಗ್ ಅಂತ ಅವತ್ತೇ ಮಾಡಿದರು. ಸೊ ಅವರು ಮದುವೆ ಮಾಡಿ ನೋಡು ವಿಷ್ಣು ಸರ್ ಆ ಥರ ಅಂದರೆ ಬೇಕಾಷ್ಟೇ ಅವರವರ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಪ್ರೇಮಲಕ್ಕ ಕಟ್ಟಿದವರು ರವಿಚಂದ್ರನ ಈಗ ಈ 5 ದಿನ ಬಿಡೋ ಹಂಗಿಲ್ಲ ಅಂತ. ಅದ್ರಲ್ಲಿ ನಂಗೆ ತುಂಬ ಇಷ್ಟವಾಗಿದ್ದು ಅಂಬರೀಶ್ ಸರ್ ಅಂತ, ಯಾಕೆಂದರೆ ಅಂಬರೀಶ್ ಸರ್ ಒಂದು ಒಡನಾಟ ಗೊತ್ತು ನನ್ನ ಪುಟಾಣ ಪುಟಾಣ ಅಂತ ರೇಖ್ ಸರು ಅವ್ರದ್ದೇ ನಮ್ಮದೇ ರಿಲೇಷನ್ ಬೇರೆ. ನೀನು ಬಂದಿದ್ದೆ ಅಲ್ಲ ಒಳ್ಳೆ ಅದು ಡೈರೆಕ್ಟರ್ ಸ್ಪೆಷಲ್ ಅವರೇ ಮೂರ್ತ ಹೇಳಿದೆ ಅದು ಅಲ್ಲ ಗುರುಗಳೇ ಏನಂದ್ರೆ ನೀವ್ ಹೆಂಗ ಗೊತ್ತಾ ಸಂದರ್ಭ ಬಿಡ್ತೀನಿರಪ್ಪ ನಾನು ಹೇಳ್ತೀನಿ ಬೊಕ್ಕೆದ್ರೆ ಇಲ್ಲ ಅಷ್ಟು ಹೋಗ್ತಾ ಇದ್ವಿ ಬೊಕ್ಕೆ ತಗೊಂಬರ್ಬೇಕು ಶಂಕರ ಅದೇ ಏ ನಿಂಗೆಲ್ಲ ಗೊತ್ತಾಗಲ್ಲ ನೀವು ಯಾರನ್ನು ಬಿಡ್ತಾ ಇಲ್ಲ ನಾನೇ ನಿಂತು 101 ಗುಲಾಬಿನ ಏನೋ ಹಾಕ್ಸ್ಬಿಟ್ಟು ಮಾಡಿಸಿದ್ರಿ 101 ಗುಲಾಬಿ ಬೊಕ್ಕೆ ಎಷ್ಟೋ 1.5 ಸಾವಿರ 1.5 ಸಾವಿರ ನಾನು ಆಯ್ತು ಅದಕ್ಕೆ ತಗೊಂಡು ಮನೆಗೆ ಹೋದ್ವಿ ಎಲ್ಲ ಕಾಯ್ತಾ ಕೂತಿದ್ರು ಅಣ್ಣ ಬಂದಿಲ್ಲ ಇನ್ನು ಅಣ್ಣ ಬಂದ್ರು ಕೆಳಗಡೆ ಅಂತ ಒಂದು ಸೌಂಡ್ ಹೌದು ಎಲ್ಲ ಬಂದಿದ್ದ ತಕ್ಷಣ ಅಲರ್ಟು ಬಂದ್ರು ಕುತ್ಕೊಂಡ್ರು ಏನ್ರೇ ಅದು ಏನ್ರೇ ಗುರು ನಮ್ಮ ಗೋವಿಂದಣ್ಣ ಕರ್ಕೊಂಡು ಏನಂದ್ರೆ ಮುಹೂರ್ತ ಬರಬೇಕು ಆವಾಗ 5:30 ಏಯ್ ಅಷ್ಟು ಬೇಗ ಎಲ್ಲ ಆಗಲ್ಲ ಅಣ್ಣ ಸಾಯಂಕಾಲ ಸಾಯಂಕಾಲ ನಾನು ಬರ್ತೀನಿ ನಡಿ ಅಂದ್ಬಿಟ್ಟು ಬೊಕ್ಕೆ ಕೊಟ್ರಿ ಅಣ್ಣಂಗೆ ಹೆಣ್ಣಿ ಸುಮ್ಮನೆ ಹಿಂಗೆ ಅಂದರು ಅಲ್ಲಿ ಹೋಗಿ ಬಿಟ್ಟು ಮೂಲೆಯಲ್ಲಿ ನಾನು ನಿನ್ನ ಮುಖ ನೀನು ನನ್ನ ಮುಖ ನೋಡಿದ್ದು ಇದಕ್ಕೆ ಸಂಭ್ರಮ 3 ಗಂಟೆಯಿಂದ ಏನು ಮಾಡಿದ್ರೆ ನಾನು ಆಚೆ ಬಂದು ಗುರುಗಳೇ ಬೊಕ್ಕೆ 101 ಗುಲಾಬಿ ಅದು ಅಯ್ಯಪ್ಪ ಅಣ್ಣಂಗೆ ಡೈಲಿ ಎತ್ತರದ 50 ಬರ್ತದೆ ಸುಮ್ಮನೆ ಹಿಂಗೆ ಅಂದಿದ್ದು ಅಷ್ಟೇ ಅದು ಹೋಗಿ ಮೂಲೆ ಸೇರ್ಕಂತದ್ದು ಇಲ್ಲ ಅವರು ಆತ್ಮೀಯವಾಗಿದ್ದಾರಲ್ಲ ನಾನು ಅದಕ್ಕೆ ಒಂದಷ್ಟು ಅವ್ರಿಗೋಸ್ಕರ ಬಿಕಾಸ್ ವಿಷ್ಣು ಸರ್ ಆಗಲಿ ವಿಷ್ಣು ಸರ್ ಕೊನೆ ಸಿನಿಮಾ ನಾವು ಮಾಡಬೇಕಿತ್ತು ನಿಮ್ಗೆ ಜ್ಞಾಪಕ ಇದೆ ಗೊತ್ತು ನಮ್ಮ ಮಾತುಕತೆ ಆಗಿತ್ತು ಅದು ಇದೆಲ್ಲ ವಿಷ್ಣು ಸರ್ರು ಅಣ್ಣವ್ರನ್ನ ಸಾಕಷ್ಟು ಬಾರಿ ನಾನು ನಿಮ್ಗೊಂದು ರೆಕಾರ್ಡ್ ಇರೋದು ಹೇಳ್ಬಿಡ್ತೀನಿರಪ್ಪ ಇವನು ನನಗೆ ಅಸಿಸ್ಟೆಂಟ್ ಆಗಿರ್ತಾನೆ ನನ್ನ ಜೊತೆನೇ ಇರ್ತಾನೆ 24 ಗಂಟೆ ಇರ್ತಾನೆ ನಾನು ಒಂದು ಸತಿ ಕೆಲಸ ಇರುತ್ತೆ ಯಾವುದು ಅಂದರೆ ವಿಶ್ವೇಶ್ವರಯ್ಯ ಡಾಕ್ಯುಮೆಂಟ್ರಿ ಮಾಡ್ತಿರ್ತೀನಿ ನಾನು ಅದಕ್ಕೆ ಇವನು ಇರ್ತಾನೆ ಜೊತೇಲಿ ಆ ಡಾಕ್ಯುಮೆಂಟ್ರಿ ಮಾಡುವಾಗ ವಿಶ್ವೇಶ್ವರಯ್ಯ ಅವ್ರ ಮನೆಗೆ ಹೋಗ್ತೀವಿ ಇವನು ಲೈಫಲ್ಲೇ ಕಾಫಿ ಟೀ ಕುಡಿದವನಲ್ಲ ಅಲ್ಲಿ ಇವನೇನು ಕುಡಿಯಲ್ಲ ಅವ್ರು ಕಾಫಿ ಕುಡಿತೀರಾ ಅಂತ ಹೇಳ್ತಾರೆ ಅವ್ರ ಸೊಸೆ ವಿಶ್ವೇಶ್ವರ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ ನಿಮ್ಮ ಶಿಶಿಂಗೆ ಅಂತ ಇಲ್ಲ ಇಲ್ಲ ಅವ್ನು ಕುಡಿಯಲ್ಲ ಅಂತ ಎಲ್ಲ ಗುರುಗಳೇ ಕುಡಿತೀನಿ ತೊಗೊಂಡು ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಕಾಫಿ ಬರುತ್ತೆ ಕುಡಿತಾನೆ ಅಲ್ಲ ನನ್ನ ಮಗ ಇನ್ನೇನು ಉಲ್ಟಾ ಹೊಡ್ಕೊಂಡಲ್ಲ ಇವನು ಅಂತ ಇದಾಗಿ ಒಂದು 2-3 ವರ್ಷ ಆದಮೇಲೆ ಅಪ್ಪು ಅವ್ರ ಜೊತೆ ಕೆಲಸ ಮಾಡ್ತಿರ್ತೀನಿ ಹುಡುಗರು 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 ಕೆಲಸ ಹುಡುಗರು ಡೈಲಾಗ್ ಬರೆಯೋದಿರುತ್ತೆ ಅವಾಗ ಇವನು ಇರ್ತಾನೆ ಜೊತೇಲಿ ಇವನ್ನ ಕರಿತೀನಿ ಇವನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಲ್ಲಿ ರಾಘಣ್ಣ ಇರ್ತಾರೆ ರಾಘಣ್ಣ ಅವರು ಬರ್ತೀವಿ ಬಂದ್ರಿ ಶುರು ಮಾಡೋ ಕೆಲಸ ಕಾಫಿ ಟೀ ಅಂತ ತಗೋತೀರಾ ಅಂತ ನಾನು ಕಾಫಿ ಕುಡಿತೀನಿ ಅಂತಂದೆ ಇವನು ಶಂಕರ ನಿಮ್ಮ ಹುಡ್ಕಂಗೆ ಅಂತ ನಾನು ಕುಡಿತೀನಿ ಅಂತ ಏನೋ ಬೇರೆ ಥರ ಇದೆಯಲ್ಲ ಏನೋ ಅಂತ
ನನಗಿರೋ ರೆಕಾರ್ಡ್ ಯಾರಿಗೂ ಇರಬಾರ್ದು, ನಾನು ಕಾಫಿ ಕುಡಿದಿರೋದು ಅಣ್ಣವ್ರ ಮನೇಲಿ ಬಿಟ್ಟರೆ ವಿಶ್ವೇಶ್ವರಯ್ಯ ಅವ್ರ ಮನೇಲಿ ಅಂತ ಅದು ಅವನು ಹೇಳಿದ್ದು. ಈಗ ಅಪ್ರು ಕುಡಿತೀನಿ ಗುರುಗಳು, ಅಲ್ಲಿ ಶುರು ಮಾಡ್ತಲ್ಲ ಟೇಸ್ಟ್ ಸಿಕ್ತಲ್ಲ ಅಣ್ಣವ್ರ ಮನೆ ಕಾಫಿ ಅದ್ಭುತ ಅದು. ಇಲ್ಲ ಅಯ್ಯೋ ಸಖತ್ತು, ಅವ್ರದ್ದು ಅಷ್ಟೇ ಅರ್ಥ. ಅದು ಅದು ಅದ್ರದ್ದು ಒಂದು ಇಷ್ಟ ಕಟ್ಸಿದೆ ನಿಂದ ನಮ್ಮ ಇದರಲ್ಲಿ ಇದು ರಂಗನಾಯಕ ಗುರುಗಳು. ನಾನು ಹೇಳ್ತೀನಿ ಯಾಕೆ ಅಂತ, ವಿಷ್ಣು ಸರ್ದು ಹೆಂಗೆ ಅಂದರೆ ಮಂಜುನಾಥ ಮಾಡಬೇಕಾದ್ರೆ ನಮ್ದೆಲ್ಲ ಫಸ್ಟ್ ಸಿನಿಮಾ ಇವ್ರದ್ದು, ದಿನೇಶ್ ಬಾಬು ಸರ್ದು ಒಂದು ಸಿನಿಮಾ, ಅದಕ್ಕೆ ಡಬ್ಬಿಂಗ್ ಬಂದಿದ್ರು ವಿಷ್ಣುವರ್ಧನ್ ಸಾರು ಮತ್ತು ಅವ್ರ ಮಗಳು. ಇದಪ್ಪ ನಾಗಾಭರಣ ಇದು ನಮ್ಮ ಯಜಮಾನ ಕರೆಕ್ಟ್, ನಾಗಾಭರಣ ಸರ್ದು ಸರಿ ನಾಗಾಭರಣ ಅದೇ ಅದೇ ದಿನ ಎಲ್ಲ ಒಟ್ಟಿಗೆ ಇರ್ತಿದ್ವಲ್ಲ ಅಲ್ಲಿ ದಿನೇಶ್ ಬಾಬು ಸರ್ದು, ಅಲ್ಲಿ ನಾಗಾಭರಣ ಸರ್ದು ಕರೆಕ್ಟ್ ನಮ್ಮ ಯಜಮಾನರು ಅಂತ ನಮ್ಮ ಯಜಮಾನ. ನೀವು ಗೊತ್ತಲ್ಲ ಬನ್ನಿ ಒಂದು ಚರ್ಚೆ ಎರಡು ಸೀನ್ ತೋರಿಸ್ತೀನಿ ಅಂದರೆ ನೀವು ಆಲ್ರೆಡಿ ಸಾವಿರ ಪ್ರದರ್ಶನ ಆಗೋಗಿತ್ತಲ್ಲ ಎರಡು ಸೀನ್ ಮಂಜುನಾಥ ನೋಡಿದ್ರು ಕಲ್ಲು ಕಲ್ಲು ಹಾಕ್ಕೊಂಡು ಪಕ್ಕ ವೈಟ್ ಆ್ಯಂಡ್ ವೈಟಲ್ಲಿ ನಾ ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ. ಸರಿ ಕುತ್ಕೊಂಡು ನೋಡಿದ್ರು ಯಾರ್ರೀ ಬರ್ದಿರೋ ಡೈಲಾಗು ನೀವು ಫುಲ್ಲು ವಿನಮ್ರತೆಯಿಂದ ಅಂದ್ರೆ ಬೆನ್ ತಟ್ಬಿಟ್ಟು ತಲೆ ಹೆಂಗಂದ್ರು ಅಷ್ಟೇ ನಂಬರ್ ತಗೊಳ್ರಿ ಅಂತ ಅವರು ಪಿ ಆರ್ ಪಿ ಎಗೆ ಅದು ಅಂದ್ರೆ ಇಲ್ಲ ಅದು ಅಲ್ಲಿ ಅಲ್ಲಿ ಕಂಟಿನ್ಯೂಷನ್ ಹೇಳ್ತೀನಿ ಮುಜುಗರ ಪಟ್ಟೆ ನೀನು ಏನು ಏನಾದ್ರು ಹೇಳ್ತೀನಿ ಏನಂದ್ರೆ ಅಲ್ಲಲ್ಲ ಅವ್ರಿಗೆ ಎಮೋಷನ್ ನೆಕ್ಸ್ಟ್ ಫಿಲಮ್ಸು ಡೈಲಾಗ್ ಬರೀಕ್ಕೆ ಇವರಿಗೆ ಹೇಳ್ಬಿಡಿ ಒಳ್ಳೆ ಪ್ರತಿಭೆ ಅಂತ ಅಂದರು ವಿಷ್ಣು ಸರು. ನಾನು ನಿಮ್ಮ ಡೈಲಾಗ್ ಬರೆಯಲ್ಲ ಸರ್ ಅಂದೆ. ಅವರು ಯಾಕೆ ಕೃಷ್ಣ ಕೃಷ್ಣ ಯಾಕೆ ಅಂದರು, ಕೃಷ್ಣ 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 ಅಂತ ಹಿಂಗೆ ಅಂದ್ಕೊಂಡು ಯಾಕೆ ಅಂದರು ಸರ್ ನಾನು ಡೈರೆಕ್ಟ್ ಮಾಡ್ತೀನಿ ನಿಮ್ಮ ಕಾಲ್ ಶೀಟ್ ಕೊಡಿ ಸರ್ ಎಂತ ಹೆಂಗೆ ತೋರಿಸ್ತೀನಿ ಹಂಗೆ ತೋರಿಸ್ತೀನಿ ಅಂತ. ಇದು ನಾನು ಬರೀ ಡೈಲಾಗಿ ನನ್ನ ಹಿಂಬಿಡ್ತಿ ಕೊಡಬೇಡಿ, ನೀವು ಬರೀ ಡೈಲಾಗ್ ಬರೆಯೋದಲ್ಲ, ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ ಅಂತ. ಈ ಫಿಲಮ್ ಆದಮೇಲೆ ಬನ್ನಿ ನಾನು ಮೀಟ್ ಮಾಡೋಣ ಅಂಥೇಳಿ ಡೇಟ್ ಕೊಟ್ಟಿದ್ದರೂ ಕೂಡ ಇವ್ರ ಮನೇಲಿ ಗೋವಿಂದ ಮನೇಲಿ ನಾವು ಕೂತ್ಕೊಂಡು ಮಾತಾಡ್ತಿದ್ವಲ್ಲ ಪಕ್ಕದ ಮನೆಯಲ್ಲೂ ಅವ್ರದ್ದು, ಹಾಂ ನಮ್ಮ ಪ್ರೊಡ್ಯೂಸರ್ ಗೋವಿಂದ ಅವ್ರ ಮನೇಲಿ ಮಾತುಕತೆ ನಡೀತು ಅವ್ರ ವಿಷ್ಣು ಸರ್ ಮನೇಲಿ ಬಂದು ಬಂದು ನನಗೆ ಊಟ ಮಾಡ್ತಾಯಿದ್ವು. ನನಗೆ ತುಂಬ ಹೊಡಿತಿತ್ತು, ಯಾಕೋ ಸರ್ ಹೋಗ್ತಾ ಇಲ್ಲ, ಆರೋಗ್ಯ ತುಂಬ ಕೃಷಿಕಾಗಿದೆ, ಏನೋ ಆರೋಗ್ಯದ ಸಮಸ್ಯೆಗಳಿದೆ ಅವ್ರಿಗೆ, ಸಡನ್ನಾಗಿ ಶೂಟಿಂಗ್ ಹಾಕ್ಕೊಳ್ಬೇಡಿ ಸ್ವಲ್ಪ ಟೈಮ್ ಕೊಡಿ ಅಂತೆಲ್ಲ ನಾವು ಮಾತಾಡ್ಕೊಂಡ್ಬಂದು ಅದಾದಮೇಲೆ ಹೋಗಿದ್ದವ್ರು. ಅದಾಗ ಒಂದು ವಾರಕ್ಕೂ ಹತ್ತು ದಿನಕ್ಕೂ ಹೋಗೇ ಬಿಟ್ರು. ಮೈಸೂರಲ್ಲಿ ಮೈಸೂರು ಅಲ್ವಾ, ನಾವು ಅಲ್ಲಿದ್ವಲ್ಲ ಬೆಂಗಳೂರು ಅಲ್ಲ ಇಲ್ಲಿದ್ದು, ಹ್ಞೂ ಅಲ್ಲಿಂದ ಬಂದು ಮೀಟ್ ಮಾಡಿದ್ದಿಲ್ಲಿ ಮನೆ ಇಲ್ಲಿ ಬಾಲಾಜಿ ಇದರಲ್ಲಿ ಮತ್ತು ಅಲ್ಲಿ ಎಲ್ಲ ಮೀಟಿಂಗ್ ಅವತ್ತು ನೀನು ಬಿ ವಿ ರಮೇಶು ಅಥವಾ ಧನದೇ ಇದ್ದ ಅನ್ಸುತ್ತೆ, ನೀನು ನೀನು ನಾವೆಲ್ಲ ಊಟ ಮಾಡೋದು ಅವ್ರನ್ನ, ನಾನು ರಂಗ ರಂಗ ಎದ್ದಿದ್ದು ಇಲ್ಲ. ಗುಡ್ ಮೊಮೆಂಟು ವಿಷ್ಣು ಸರ್ದು ನನಗೆ ಅದೊಂದು ಭಾರಿ ಅನಿಸುತ್ತೆ. ನೋಡೀಗ ವಿಷ್ಣು ಸರ್ ಅವ್ರ ಒಂದು ಏಜ್, ಅಮಿತಾಬ್ ಬಚ್ಚನಪ್ಪ ಅಮಿತಾಬ್ ಬಚ್ಚನ್ಗೆ ಏನೇನೋ ಮಾಡ್ಸೋಕ್ಕಾಗಲ್ಲ, ಅವರ ವಯಸ್ಸಿನ ಘನತೆಗೆ ಏನೋ ಅದ್ಭುತ ಮಾಡ್ಬೋದು ಅದು. ಇವತ್ತು ಆ ಥರ ಯಾರು ನನಗೆ ಇದರಲ್ಲಿ ನನಗೆ ಅನಂತನಾಗು ಒಬ್ಬರಿದ್ದಾರೆ ತುಂಬ ದೊಡ್ಡ ಗೌರವಗಳು ಅವ್ರ ಬಗ್ಗೆ. ವಿಷ್ಣು ಸರ್ರು ಅವ್ರಿಗಿದ್ದ ಚರಿಷ್ಮಾಗೆ ಒಂದು ಕಮರ್ಷಿಯಲ್ ರೇಂಜ್ಗೆ ಹಾಕಿದ ದುಡ್ಡು ಅದನ್ನು ದೊಡ್ಡ ಮಟ್ಟದ ಹಾತ ಎಲ್ಲವನ್ನು ಎತ್ತೋ ಅವಕಾಶ ಇದ್ದಿದ್ದು ವಿಷ್ಣು ಸರ್ ಅನ್ನ ಕಳ್ಕೊಂಡು ನಾನು ಇವನ್ನೆಲ್ಲ ನಮ್ಮ ಸಾಂಗಲ್ಲಿ ತರಬೇಕು ಅಂತ. ಅಂದರೆ ಅವರು ಯಾರೂ ಸತ್ತಿಲ್ಲ ಅನ್ನೋದು ನನ್ನ ವಾದ, ನಾನು ಹೇಳ್ತಿರ್ತೇನೆ. ಇಲ್ಲಿ ಈ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೊಬೈಲಲ್ಲಿ ರಾಜ್ಕುಮಾರ್ ಅವರು ರಿಂಗ್ ಟೋನ್ ಆಗಿದ್ದಾರಪ್ಪ, ಸತ್ರು ಕೆಲಸ ಮಾಡ್ತಿದ್ದಾರೆ ಅವರು. ನನ್ನ ಮೊಬೈಲ್ ರಿಂಗ್ ಟೋನ್ ಅಣ್ಣವ್ರದೇ ಅಣ್ಣ ಸಿ ವಿಷ್ಣು ಸರ್ದು ಸಿನಿಮಾ ಎಲ್ಲ ಯಾರೋ ನೋಡ್ತಾ ಇದ್ದಾರೆ ರೈಟ್, ಪ್ರೇಮಲೋ ಕಾಡೆಲ್ಲ ಗುರುಕ್ತಾ ಇದ್ದಾರೆ, ಏನೋ ಒಂದು ನಡೀತಾ ಇದೆ. ಸೊ ಇವರೆಲ್ಲರೂ ಆಕ್ಟಿವ್ ಆಗಿದ್ದಾರೆ, ಸತ್ತ ಮೇಲೂ ಬದುಕಿರೋ ಕಲಾವಿದ ಅನ್ನೋದು. ಸೊ ಎಲ್ಲರದ್ದು ಒಡನಾಟ ಹೇಳಿದ್ರೆ ಶಂಕರಣ್ಣಂದು ಮಾಡಿದಿರಲ್ಲ, ಶಂಕರಣ್ಣಂದು ಹೆಂಗೆ ನೀವು ಮೀಟ್ ಮಾಡಿದ್ರ ಅಥವಾ ಇಲ್ಲ? ಶಂಕರಣ್ಣ ಅವರು ಅಂದರೆ ನಾನು ತುಂಬ ಚಿಕ್ಕ ವಯಸ್ಸು, ನಾನು ಹೇಳ್ತೀನಿ, ಅವರು ಈ ಇದಿತ್ತಲ್ಲ ಸುಚಿತ್ರ ಫಿಲ್ಮ್ ಸೊಸೈಟಿ, ಸುಚಿತ್ರ ಫಿಲಮ್ ಸೊಸೈಟಿಲಿ ನಾಗಮಂಡಲ ಫಿಲಮ್ ಇದೆಯಲ್ಲ ನಾಟಕ ಫಸ್ಟು, ಅದ್ರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಬೇಕು ಸ್ಟೇಜ್ ಮೇಲೆ ಶಂಕರಣ್ಣ ಮಾಡ್ತಾ ಇದ್ದೆ. ಹಾಂ ಅಂದರೆ ಮಧ್ಯೆ ಇದ್ಕೊಟ್ಟು ಕತ್ಲೆ ಇರುತ್ತೆ, ಇಲ್ಲಿ ಮಲಗಿರ್ತಾರೆ, ಅದ್ರ ಮೇಲೆ ಲೈಟ್ ಇರುತ್ತೆ, ಮೂರೇ ಸೆಕೆಂಡ್ಗೆ ಟಕ 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 ಅಂತ ಇಳಿದುಬಿಟ್ಟು ಇಲ್ಲಿ ಕತ್ಲೆ ಮಾಡ್ತಾರೆ, ಅಲ್ಲಿ ಟಕ 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 ಅಂತ್ಬಿಟ್ಟು ಇಲ್ಲಿ ಬಂದು ಎದ್ದು ನಿಂತ್ಕೊಂಡ್ರೆ ಸೇಮ್ ಇದು ಇಲ್ಲಿದ್ದವ್ರು ಹೆಂಗೆ ಬಂದರು ಅಂತ ಆಡಿಯನ್ಸ್ ಫೀಲ್ ಆಗೋ ಹಾಗೆ ಮಾಡಿದ್ದನ್ನು. ನಮ್ಮ ಚಿಕ್ಕಪ್ಪ ಮನೆ ಬಂದಿದ್ದೆ, ನಾನು ತುಂಬ ಚಿಕ್ಕ ಹುಡುಗ ಅವಾಗ, ನಾನು ಐ ಥಿಂಕ್ ಎಸ್ ಎಲ್ ಸಿ ಆ ಥರದ ಇದು, ಅದು ಶಂಕರ್ನಾಗ್ ಅಂತ ಒಂದು ರೋಮಾಂಚನದ ಗಳಿಗೆಗಳು ಆ ಥರ ಮೀಟ್ ಮಾಡಿದ್ದೆ. ಪರ್ಸನಲ್ಲಾಗಿ ಸಿಕ್ಕಿದ್ದು ಮಾತಾಡಿದ್ದೀನಿ, ಅನಂತನಾಗ್ ಸರ್ ಮೀಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಜೊತೆ. ಇದು ಇವ್ರ ಬಗ್ಗೆ ನನಗೆ ಇದು ಭಯಂಕರ ಸ್ಪೀಡು, ಎರಡೂವರೆ ಮೂರು ಸೆಕೆಂಡಲ್ಲಿ ಆ ರವೀಂದ್ರ ಕಲಾಕ್ಷಿತ್ರ ಮೆಟ್ಲತ್ತು ಬಿಡೋರಂತೆ, ಟಕ್ 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 ಅಂತ, ಅಲ್ಲ ಅಲ್ಲ ಏನೇ ಆ ಸ್ಪೀಡು ಅಂತ. ಆತ ಒಬ್ಬ ಬದುಕಿದ್ದಿದ್ರೆ ಈಶ್ವರ್ ಕನ್ನಡಕ್ಕೆ ಯಾವಲ್ಲೂ ಆಸ್ಕರ್ ಬಂದಿರೋದು, ನಾವು ಇನ್ನೂ ಆಸ್ಕರ್ ಇಲ್ಲ ನಮ್ಮ ಹತ್ರ. ಆ್ಯಕ್ಚುಲಿ ಅಣ್ಣವ್ರಿಗೆ ಜೀವಮಾನ ಸಾಧನೆಗೆ ಆಸ್ಕರ್ ಯಾವತ್ತೂ ಕೊಡಬೇಕು, ಅವಾರ್ಡೇ ಕೊಟ್ಟಿಲ್ಲ
ನ್ಯಾಷನಲ್ ಅವಾರ್ಡ್ ಬರೆದಿರೋಂತ ಅಣ್ಣವ್ರಿಗೆ ಅದು ಅಣ್ಣವ್ರು ಮಾಡಿರೋ ಸಾಧನೆಗಳು ತುಂಬಾ ದೊಡ್ಡದು. ಅಣ್ಣ ಅಂದ್ರೆ ಕನ್ನಡ ಅಂದಾಗ ಅವ್ರನ್ನೆಲ್ಲ ಬಿಡಕ್ಕಾಗಲ್ಲಪ್ಪ. ಈ ದಿಗ್ಗಜರು ಸಿನಿಮಾ ಕಟ್ಟಿರೋಂಥದ್ದು ನಮ್ಮ ನಿಮಗೆ ರಂಗನಾಯಕರ ಕತೆ ಹೇಳಕ್ಕಾಗಲ್ಲ. ನಿಮಗೆ ನೀವು ಯೋಚುವಲಿ ಕತೆ ಮೊದಲೇ ಗೊತ್ತಿರ್ತಿತ್ತು. ಬೇಡ ಅವರು ಅದರಲ್ಲಿ ಈ ಈ ಕ್ಯಾರೆಕ್ಟರ್ ಮುಖ್ಯ ಪಾತ್ರಗಳು ಬಂದು ಹೋಗಲಿ ಅಂತ ಹೇಳಿ ಒಂದು ಹೆಚ್ಚು ಅಂದರೆ ನಾವು ಕೊಡಬಹುದಾದಂಥ ದೊಡ್ಡ ಗೌರವ ಈ ಹಂತದಲ್ಲಿ ಕೊಡೋಣ ಅಂತ ಹೇಳಿ ಇಲ್ಲ ಖುಷಿ ಆಯಿತು. ಅದು ನಾನು ಒಂದು ಜೋಕ್ ಹೇಳ್ದಕ್ಕೆ ನಿಮಗೆ ಜಿಗೆ ಸರಿ ಶೂಟ್ ಮಾಡ್ತಾಯಿದ್ವು ಅಲ್ಲೇನಾಯಿತು ಎಲ್ಲ ಪಾತ್ರಗಳು ಇದ್ವು ಅಣ್ಣವರು ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವು ಎಲ್ಲ ಮುಗಿಸ್ತು. ಈ ಜೂನಿಯರ್ ಅಂಬರೀಷ್ ನಾಪತ್ತೆ ಜಗೇ ಸರ್ ಅವನು ಬಂದ್ಬಿಟ್ಟು ಊಟ ಮಾಡಿ ನೆಕ್ಸ್ಟ್ ಶಾಟ್ ತೆಗೆದುಕೊಳ್ಳೋಣ ಅಂತ ನಾನು ಅಂತಿದ್ದೆ. ಜಗೇಶ್ ಅವರು ಏನಂದ್ರೆ ಗೊತ್ತಾ, ಜೂನಿಯರ್ ಸುಮಲತಾ ಹುಡ್ಕೊಂಡು ಹೋಗಿರ್ಬೇಕು ಸುಮ್ಮನೆ ಇರೋದು ಶೂಟಿಂಗ್ ನಡೀತಿದ್ದು. ಆಮೇಲೆ ಬಂದು ಒಂದು ಅವನು ಹೇಳ್ಕೊಂಡಿದ್ದಾರೆ ಅಂದರೆ ಪಕ್ಕ ಅಂಬರೀಷ್ ಅವರು ಮಾಡ್ತಿರೋ ಸಿಚುವೇಶನ್ ಅದೇ ಥರ ಮಾಡ್ತಾನೆ. ಅಂಬರೀಷ್ ಅವ್ರು ತಡೀತಿ ಇವನಿಗೆಲ್ಲ ತಡೆಯುತ್ತೆ. ಆಮೇಲೆ ಮೈಲ್ಡೇನೆ ಯಾರೇನಿದೆಲ್ಲ. ಆಮೇಲೆ ಅವರೆಲ್ಲ ಒಳ್ಳೆ ಆರ್ಟಿಸ್ಟ್ ಅಣ್ಣ, ಪಾಪ ಜೂನಿಯರ್ ಆರ್ಟಿಸ್ಟ್ ಅಂತ ಅನ್ಬೋದು. ಅವ್ರಿಗೆ ಮುಖಲಕ್ಷಣಗಳು ಇನ್ನೊಂದು ಮತ್ತೊಂದು ಒಂದು ಹಂತಕ್ಕಿದೆ ಅಷ್ಟೇ. ನಾನು ಅದನ್ನು ತೆಗೆಯಕ್ಕೆ ಇವ್ರು ಗೊತ್ತಾಗ್ಬಿಡುತ್ತೆ ದೇವರಾಣೆ ಅಣ್ಣವರಲ್ಲ, ಯಾಕೆಂದ್ರೆ ಅವ್ರು ಇಲ್ವೇ ಇಲ್ಲ, ವಿಷ್ಣುವರಲ್ಲ ಇವರಲ್ಲ ಇವರಲ್ಲ ಅಂತ. ಆಮೇಲೆ ರವಿಚಂದ್ರನ್ ಕ್ಯಾರೆಕ್ಟರ್ ಮಾಡಿದ್ರು ಗೊತ್ತಾ, ಅವನು ನೀವು ನೋಡಿದ್ರೆ ಹಂಗನ್ಸಲ್ಲ, ಆ ಡ್ರೆಸ್ಗೆ ಸಾಕೊಂಡ್ಬಂದು ನೋಡಿದ್ರೆ ಎಲ್ಲ ಹಂಗೆ ದೂರದಲ್ಲಿ ಹಂಗೆ ಕಾಣ್ತಾ ಇದ್ದಾನಲ್ಲ ಅಂತ. ಇನ್ನೊಂದು ಅಂದರೆ ನಮ್ಮ ಸ್ನೇಹಿತ ಒಬ್ಬ ಮನೆ ಸಾಂಗ್ ಹೋಗ್ಬಿಟ್ಟು ಸಾರ್ ಎಲ್ಲ ಹೋಗ್ಬಿಟ್ಟಿದೆ ಸರ್ ರವಿಚಂದ್ರನ್ ಎಷ್ಟು ಪೇಮೆಂಟ್ ಕೊಡ್ರಿ ಸರ್ ಅಂತ. ಅಯ್ಯೋ ನಾನು ಮಗನೇ ಇಲ್ಲಿ ವರ್ಕೌಟ್ ಆಗೋಯ್ತಲ್ಲ ಇದು ಸರ್ ಪಕ್ಕ ಗುರುಗಳು ರವಿಚಂದ್ರನ್ ಥರ ಸಾರ್ ಥರನೇ ಇರೋದು ಅಪ್ಪ ಅಲ್ವಾ ಆತ. ಇಲ್ಲ ಪಾಪ ಎಲ್ಲರೂ ಸಜ್ಜನರಾಗಿದ್ದಾರೆ ಮತ್ತು ಒಳ್ಳೆ ಹುಡುಗ. ನಾನು ಅಂದ್ಕೊಂಡೆ ಈ ಹಾಡಾದಮೇಲೆ ಅವ್ರಿಗೆ ಇನ್ನೊಂದಷ್ಟು ಕರೆಗಳು ಬರಬಹುದು, ಇನ್ನೊಂದಷ್ಟು ಪಾಪ್ಯುಲರ್ ಆಗಬಹುದು ಅಂಥೇಳಿ ಅದು ಮಾಡಿಸ್ತಾ ಇದ್ದೀವಿ ಈಗ ಎಲ್ಲ ಕಡೆ. ನಾನು ಎರಡನೇ ಹಾಡಿಗೆ ಮಾಡೋದಾಗ ಅವನ್ನೆಲ್ಲ ಕರ್ಸೋಣ ಅಂತಲೂ ಇದೆ, ಅದು ಪ್ಲ್ಯಾನ್ ಮಾಡಿಕೊಂಡು